ಇಲ್ಲ ಈಗ ಅವ್ರಿಗೆ ಪ್ರಾಬ್ಲಮ್ ಇದೆ ಕಾಂಗ್ರೆಸ್ ಅವ್ರಿಗೆ ಟಿಕೆಟ್ ತಗೋಳಕ್ಕೆ ಜನ ಇಲ್ಲ ಜೆ ಡಿ ಎಸ್ಗಂತೂ ಇಲ್ಲೇ ಇಲ್ಲ ಆದ್ದರಿಂದ ಅವ್ರು ಬೇಗ ಬೇಗ ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಮದು ಒಂದು ನ್ಯಾಷನಲ್ ಪಾರ್ಟಿ ನ್ಯಾಷನಲ್ ಪಾರ್ಟಿಯಲ್ಲಿ ಎಲೆಕ್ಷನ್ ಕಮಿಟಿ ಇದೆ ನ್ಯಾಷನಲ್ ಕೋರ್ ಕಮಿಟಿ ಇದೆ ಅವೆಲ್ಲ ಅದು ಕೂತು ತೀರ್ಮಾನ ಮಾಡಿ ಯಾವ ಸಂದರ್ಭದಲ್ಲಿ ಬಿಡುಗಡೆ ಮಾಡಬೇಕು ಅದನ್ನು ಮಾಡ್ತಾರೆ ಗೆಲ್ಲುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಗೆಲ್ಲುವಂಥದ್ದು ಏನು ಬೇಕು ಯಾವ ರೀತಿ ಕ್ಯಾಂಡಿಡೇಟ್ ಬೇಕೋ ಆ ಥರ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡ್ತೀವಿ ಮೊದಲನೇ ಪಟ್ಟಿ ಬಿಡುಗಡೆ ಮಾಡಬೇಕು ಅಂತಿತ್ತು ಆದರೆ ಐ ಟಿ ರೈಡ್ ಮಾಡ್ತಾರೆ ಅಂತೇಳಿ ಈಗ ವಿಧಾನ ಮಾಡಿದ್ದಾರೆ ಅಂತ ಸುದ್ದಿ ನೋಡಿ ತಪ್ಪು ಮಾಡಿದವ್ರಿಗೆ ಭಯ ಇರ್ತೈತೆ ಐ ಟಿ ಬಗ್ಗೆ ಇನ್ಕ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಅಥವಾ ಸಿ ಬಿ ಐ ಬಗ್ಗೆ ಇಂದನು ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿರ ನೇತೃತ್ವದ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಹಾಗೂ ಕೂಡ ಜನಾರ್ದನ್ ರೆಡ್ಡಿ ಮೇಲೆ ಐ ಟಿ ರೈಡ್ ಆಗಿದೆ ಸಿ ಬಿ ಐ ಆಗಿದೆ ಯಡಿಯೂರಪ್ಪನ ಮೇಲೆ ಐ ಟಿ ರೈಡ್ ಆಗಿದೆ ಸಿ ಬಿ ಐ ಆಗಿದೆ ಬೇಕಾದಷ್ಟು ಜನದ ಮೇಲೆ ಆಗಿದೆ ರಾಜಕಾರಣಿಗಳ ಮೇಲೆ ಅವಾಗೆಲ್ಲ ಐ ಟಿ ಭಾಳ ಚೆಂದಾಗಿತ್ತು ಸಿ ಬಿ ಐ ಬಹಳ ಒಳ್ಳೆಯ ಸಂಸ್ಥೆ ಆವಾಗ ಈಗ ಮಾತ್ರ ಕೆಟ್ಟೋಗೈತೆ ಅಂದರೆ ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ ಅದರಿಂದ ಅವ್ರ ಕಾಲದಲ್ಲಿ ಚೆಂದಾಗಿತ್ತು ಇವಾಗ ಅಂತಂದು ಆವಾಗ ಹಂಗಾರೆ ಯಡಿಯೂರಪ್ಪನ ಮೇಲೆ ಯಾಕೆ ರೈಡ್ ಮಾಡಿದ್ರು ಈಗ ಯಡಿಯೂರಪ್ಪನ ಬಗ್ಗೆ ಏನು ಅನ್ಯಾಯ ಆಗೋಯ್ತು ಅಂತ ಭಾಳ ಮಾತಾಡ್ತಾರಲ್ಲ ಕಾಂಗ್ರೆಸ್ಸು ಯಡಿಯೂರಪ್ಪನ ಮನೆ ಮೇಲೆ ಸಿ ಬಿ ಐ ದಾಳಿ ಯಾಕಾಯಿತು ಐ ಟಿ ದಾ ದಾಳಿ ಯಾಕಾಯ್ತು ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ದಂಥವ್ರು ಯಾರು ವೀರೇಂದ್ರ ಪಾಟೀಲ್ನ ಇಳಿಸ್ದಂಥವ್ರು ಯಾರು ಇದೇ ಕಾಂಗ್ರೆಸ್ ಅವ್ರು ತಾನೇ ಅದರಿಂದ ಯಡಿಯೂರಪ್ಪನವ್ರ ಬಗ್ಗೆ ಅವ್ರು ಮಾತಾಡೋಕ್ಕೆ ಏನು ನೈತಿಕ ಅಧಿಕಾರ ಇಲ್ಲ